ಸಾಮಾನ್ಯವಾಗಿ ಎಲ್ಲಾ ಏರ್ಪೋರ್ಟ್ ನಲ್ಲಿ ನಮ್ಮ ಲಗೇಜ್ ಅನ್ನು ಚೆಕ್ ಮಾಡ್ತಾರೆ, ನಮ್ಮ ಬಾಡಿ ಕೂಡ ಸ್ಕ್ಯಾನ್ ಮಾಡ್ತಾರೆ. ಯಾಕಂದ್ರೆ ಏನಾದರೂ ಇಲ್ಲಿಗಲ್ ವೆಪನ್ಸ್ ಅಥವಾ ಡ್ರಗ್ಸ್ ಈ ರೀತಿಯಾದ ಐಟಮ್ ಗಳನ್ನು ಇಟ್ಟುಕೊಂಡಿರುತ್ತಾರೆ ಎಂದು ಸ್ಕ್ಯಾನ್ ಮಾಡುತ್ತಾರೆ. ಮತ್ತೆ ದೇಶದ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಕೂಡ ಸ್ಕ್ಯಾನ್ ಮಾಡುತ್ತಾರೆ. ಆದರೆ ಚೀನಾದಲ್ಲಿ ಇವೆಲ್ಲದರ ಜೊತೆಗೆ ಮಹಿಳೆಯರಿಗಂತಲೇ ಒಂದು ಸ್ಪೆಷಲ್ ಟೆಸ್ಟ್ ಮಾಡುತ್ತಾರೆ. ಅದು ಯಾವುದು ಗೊತ್ತಾ? ಪ್ರೆಗ್ನೆನ್ಸಿ ಟೆಸ್ಟ್. ಅದು ಕೇವಲ ಅಮೆರಿಕಗೆ ಹೋಗುವ ಮಹಿಳೆಯರಿಗೆ ಮಾತ್ರ. 25 ವರ್ಷದ ಮಿಡೋರಾ ನಿಶಾಡಾ ಎಂಬ ಮಹಿಳೆ ಅಮೆರಿಕದ ಸೈಫನ್ ನ ಪೆಸಿಫಿಕ್ ಸಾಗರಕ್ಕೆ ಹೋಗೋಕೆ ಅಂತ ಹಾಂಗ್ಕಾಂಗ್ ಏರ್ಪೋರ್ಟ್ ಗೆ ಬಂದಿದ್ದಾಳೆ. ಆಗ ಆಕೆಗೆ ಅಲ್ಲಿನ ಅಧಿಕಾರಿಗಳು ಟಾಯ್ಲೆಟ್ ಗೆ ಕರೆದುಕೊಂಡು ಹೋಗಿ ಆಕೆಗೆ ಪ್ರೆಗ್ನೆಂಟ್ ಹೌದೋ ಇಲ್ಲವೋ ಎಂದು ಟೆಸ್ಟ್ ಮಾಡಿದ್ದಾರೆ. ಕೊನೆಗೆ ಆಕೆ ಪ್ರೆಗ್ನೆಂಟ್ ಅಲ್ಲ ಎಂದು ತಿಳಿದ ತಕ್ಷಣ ಆಕೆಗೆ ಕ್ಷಮೆ ಕೇಳಿದ್ದಾರೆ. ಆದ್ರೆ ಈ ಬಗ್ಗೆ ಮಿಡೋರಾ ನಿಶಾಡಾ ಮಾತ್ರ ತುಂಬಾ ಬೇಸರಗೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಅಮೆರಿಕಗೆ ಹೋಗೋ ಎಲ್ಲಾ ಮಹಿಳೆಯರಿಗೂ ಅಲ್ಲಿನ ಅಧಿಕಾರಿಗಳು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದ್ಯಾಕೆ ಗೊತ್ತಾ? ಹಲವು ಚೀನಾ ಮಹಿಳೆಯರು ಮಗುವಿಗೆ ಜನ್ಮ ನೀಡಲೆಂದೇ ಅಮೆರಿಕಗೆ ಹೋಗುತ್ತಾರಂತೆ. ಅದಕ್ಕಾಗಿ ಅಲ್ಲಿನ ಅಧಿಕಾರಿಗಳು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುತ್ತಾರೆ. ಅಮೆರಿಕದ ಸೈಫನ್ ಸ್ಥಳಕ್ಕೆ ಚೀನಾ ನಾಗರಿಕರು ವೀಸಾ ರಹಿತವಾಗಿ ಭೇಟಿ ನೀಡಬಹುದಾದ ಏಕೈಕ ಸ್ಥಳವಾಗಿದೆ. ಹೀಗಾಗಿ ಇಲ್ಲಿಗೆ ಹೋಗೋ ಮಹಿಳೆಯರು ಅಮೆರಿಕದಲ್ಲಿ ಮಕ್ಕಳಿಗೆ ಜನ್ಮ ನೀಡಿ ಉದ್ದೇಶಪೂರ್ವಕವಾಗಿ ಅಮೆರಿಕ ಪೌರತ್ವ ಪಡೆಯುತ್ತಾರೆ ಅಂತ ಏರ್ಪೋರ್ಟ್ ನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲಾಗಿದೆಯಂತೆ. 2015 ಮತ್ತು 2016 ನಡುವೆ ಅಮೆರಿಕದಲ್ಲಿ ವಲಸಿಗರು ಜನ್ಮ ನೀಡಿದ ಮಕ್ಕಳ ಸಂಖ್ಯೆ 715. ಅದರಲ್ಲಿ ಚೀನಾದಿಂದ ಬಂದು ಇಲ್ಲಿ ಜನ್ಮ ಪಡೆದ ಮಕ್ಕಳ ಸಂಖ್ಯೆ ಇದರಲ್ಲಿ 95% ರಷ್ಟು ಇದೆ. ಇದಕ್ಕಾಗಿ ಚೀನಾದಿಂದ ವಲಸೆ ಬರುವ ಮಹಿಳೆಯರಿಗೆ ಏರ್ಪೋರ್ಟ್ ನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುತ್ತಾರಂತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.